ಪರಮಶಿವ ಯುನೈಟೆಡ್ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಆರೋಗ್ಯ ಕವಚ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಸುಮಾರು 3,500 ಜನ ಸಿಬ್ಬಂದಿಗೆ 5 ತಿಂಗಳಿಂದ ವೇತನ ಆಗಿರಲಿಲ್ಲ. ಏನು ಈಗ 2 ದಿವಸದ ಹಿಂದೆ 2 ತಿಂಗಳ ವೇತನ ಅಂತ ಹಾಕಿದ್ದಾರೆ, ಅದನ್ನು ಎಲ್ಲ ಕಡಿತ ಮಾಡಿ ಕೇವಲ 11,000, 12,000, 13,000 ಈ ಥರ ವೇತನ ಆಗಿದ್ದಾರೆ. ನಮಗೆ ಸುಮಾರು 2 ವರ್ಷದಿಂದನೇ ಈ ಥರ ತೊಂದರೆ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಇನ್ನೂ 3 ತಿಂಗಳ ವೇತನ ಬಾಕಿ ಉಳಿದಿದೆ. ಹಾಗಾಗಿ ರಾಜ್ಯದ ಎಲ್ಲ ಸಿಬ್ಬಂದಿನೂ ನಿನ್ನೆ ರಾತ್ರಿಯಿಂದನೇ ಆ ಮಾಹಿತಿ ಕೊಡೋದನ್ನು ಸ್ಥಗಿತ ಮಾಡಿದ್ದಾರೆ. ಮತ್ತು ನಾಳೆ ಏನು ಸೋಮವಾರ ರಾತ್ರಿ 8 ಗಂಟೆ ಒಳಗೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತು ಸಂಸ್ಥೆ ಏನಾದ್ರೂ ಮಧ್ಯ ಪ್ರವೇಶ ಮಾಡಿ ಈ 3 ತಿಂಗಳ ವೇತನ ಮತ್ತೇನು ಮೊನ್ನೆ ಕಡಿತ ಮಾಡಿದ್ರಲ್ಲ ವೇತನ ಕೊಡದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಿಬ್ಬಂದಿಗಳು ವಾಹನದಲ್ಲಿ ಇರ್ತಾರೆ, ಆದರೆ ಯಾವುದೇ ಥರದ ಕಾರ್ಯನಿರ್ವಹಣೆ ಮಾಡಲ್ಲ. ಅಂದರೆ ಯಾವುದೇ ಕೇಸ್ ತಗೊಳಲ್ಲ, ಕೇಸ್ ಅಟೆಂಡ್ ಮಾಡಲ್ಲ. ನಾಳೆ ರಾತ್ರಿ 8 ಗಂಟೆ ಒಳಗಾಗಿ ಇದು ಇತ್ಯರ್ಥ ಆಗಲೇಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಸಂಸ್ಥೆಗೂ ತಿಳಿಸ್ತಾ, ನಾಳೆ ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ನೀವುಗಳೇ ಹೊಣೆ ಆಗ್ತೀರಿ ಅಂತಕ್ಕಂಥದ್ದನ್ನು ಸಹ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಇದೆ. ಈಗಾಗಲೇ 2 ಸಿಬ್ಬಂದಿ ಈ ಮನನೊಂದು ಆತ್ಮಹತ್ಯೆಗೂ ಸಹ ಪ್ರಯತ್ನ ಮಾಡಿ ಪಟ್ಟಿದ್ದಾರೆ. ಒಬ್ಬ ಸಿಬ್ಬಂದಿ ಬಿಲ್ಡಿಂಗ್ ಮೇಲಿಂದ ಆರು ಕಾಲು ಸಹ ಮುರಿದಿದೆ. ಇಂಥ ಪರಿಸ್ಥಿತಿಯಲ್ಲೂ ನಾವು ಜೀವನ ಮಾಡೋದು ಕಷ್ಟ ಆಗಿರೋದ್ರಿಂದ ದಯವಿಟ್ಟು ನಾಳೆ ಸಂಜೆ ಒಳಗಾಗಿ ನೀವು ಯಾವುದಾದ್ರೂ ಒಂದು ತೀರ್ಮಾನ ಮಾಡದೇ ಇದ್ದರೆ ಎಲ್ಲ ಸಿಬ್ಬಂದಿಗಳು ಕಾರ್ಯದಲ್ಲಿ ಡ್ಯೂಟಿಯಲ್ಲೇ ಇರ್ತಾರೆ, ಆದರೆ ಯಾವುದೇ ಥರದ ಪೇಷಂಟ್ ಅಟೆಂಡ್ ಮಾಡಲ್ಲ ಅಂತ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಸ್ಥೆಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ.